ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ನೈಜ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ವತಿಯಿಂದ ಅನ್ಯಾಯವಾಗುತ್ತಿದೆ ಎಂದು ಎಐಸಿಸಿಟಿಯು ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಡಿ ಶಫೀವುಲ್ಲಾ ಆರೋಪಿಸಿದ್ದಾರೆ. ಮೊನ್ನೆ ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಶಫೀವುಲ್ಲಾ, ಹೊಸದುರ್ಗ ತಾಲೂಕಿನಾದ್ಯಂತ ನೈಜ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡುವಲ್ಲಿ ಕಾರ್ಮಿಕ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಮಧ್ಯವರ್ತಿಗಳ ಹಾವಳಿಯಿಂದ ಇಲಾಖೆಯ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ದೊರೆಯದೆ ಸರ್ಕಾರ ನೀಡುವ ಅನುದಾನವು ದುರುಪಯೋಗವಾಗುತ್ತಿದೆ. ಈ ಕುರಿತು ಇಲಾಖೆಯು ಸೂಕ್ತ ಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಮಿಕ ಇಲಾಖೆಯಲ್ಲಿ ಆಗುತ್ತಿರುವ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ವಿವರಿಸಿದ ಜಿಲ್ಲಾಧ್ಯಕ್ಷ ಎಂಡಿ ಶಫೀವುಲ್ಲಾ, ನಕಲಿ ಕಾರ್ಮಿಕರಿಗೆ ಇಲಾಖೆಯ ವತಿಯಿಂದ ಗುರುತಿನ ಚೀಟಿ ನೀಡಲು ಸಹಕರಿಸುತ್ತಿರುವ ಕಚೇರಿ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂತಂದರೆ, ಬೋಗಸ್ ಕಾರ್ಮಿಕರದ್ದು ನಾವೇನು ಅತಿ ಹೆಚ್ಚಾಗಿ ಮಾತಾಡಿದ್ವೋ, ಈ ಬೋಗಸ್ ಕಾರ್ಮಿಕರಿಗೆ ಕಾರ್ಡ್ಗಳು ರದ್ದಾಗಬೇಕು ಅಂತ ನಾವು ಅತಿ ಹೆಚ್ಚಾಗಿ ಹೋರಾಟಗಳು ಮಾಡ್ತಾ ಇದ್ದೀವಿ. ಮುಂದೇನೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಕಳೆದ 2020-21 ಇಸವಿಯಲ್ಲಿ ಏನು ಕೋವಿಡ್ ಟೈಮಲ್ಲಿ ಕಾರ್ಡ್ಗಳು ನಮ್ಮ ಇಡೀ ಹೊಸದುರ್ಗ ತಾಲೂಕಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಕಾರ್ಮಿಕ ಕಾರ್ಡ್ಗಳು 12-13,000 ಕಾರ್ಡ್ ಇದ್ವು ಅಷ್ಟೇ. ಏನು ಲಾಕ್ಡೌನ್ ಆಯಿತು, ಲಾಕ್ಡೌನ್ ಆದ ನಂತರ ಕಾರ್ಮಿಕ ಮಂಡಳಿಯಿಂದ ಏನು ಹಣ ಬಿಡುಗಡೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಯಿತು, ಅದಾದ ನಂತರ ಸಾಕಷ್ಟು ಸುಮಾರು ಒಂದು 28,000 ಅತಿ ಹೆಚ್ಚು ಕಾರ್ಡ್ಗಳು ಹೊಸದುರ್ಗ ತಾಲೂಕಲ್ಲಿ ಆದವು. ಈ ಆದಂಥ ಕಾರ್ಡ್ಗಳಲ್ಲಿ ಶೇಕಡ ಏನು ಶಿರಾಂಪುರ ಹೋಬಳಿ ಇದೆಯೋ ಅತಿ ಹೆಚ್ಚಾಗಿ ಶೇಕಡ ನಮ್ಮ ಇಡೀ ಹೊಸದುರ್ಗ ತಾಲೂಕಲ್ಲಿ ತಂದರೆ 0.5% ಕಾರ್ಡ್ ಶಿರಾಂಪುರ ಹೋಬಳಿಯಲ್ಲಿದೆ. ಇನ್ನು ಮಿಕ್ಕಂಥ 3 ಹೋಬಳಿಯಲ್ಲಿ ಇನ್ನು 20% ಕಾರ್ಡ್ ಇದೆ. ಆದಷ್ಟು ಬೇಗ ಇದನ್ನು ಅಧಿಕಾರಿಗಳು ಗಮನಕ್ಕೆ ತಗೊಂಡು ಅಲ್ಲಿ ಆಗಿರ್ತಕ್ಕಂಥ ಬೋಗಸ್ ಕಾರ್ಡ್ಗಳನ್ನು ನಿಯಂತ್ರಿಸಲಿಕ್ಕೆ ತಪಾಸಣೆ ಮಾಡಲಿಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ ಈಗೇನು ಬೋಗಸ್ ಕಾರ್ಮಿಕರು ನಾವು ಮಾತಾಡ್ತಾ ಇದ್ದೀವೋ, ಈ ಬೋಗಸ್ ಕಾರ್ಮಿಕರ ಜೊತೆ ಕೂಡ ಈಗೇನು ನಾವು ಇಲ್ಲಿ ತಡೀಬೇಕು, ಅವರನ್ನು ಮಂಡಳಿಯಿಂದ ವಜಾ ಮಾಡಬೇಕು, ಇದನ್ನು ಈ ಕಾರ್ಮಿಕ ಇಲಾಖೆಯಿಂದ ಅದನ್ನು ಕಟ್ಟುನಿಟ್ಟಾದಂಥ ವ್ಯವಸ್ಥೆ ತರಬೇಕು ಅಂತ ಮಾತಾಡ್ತಿದ್ದೀವೋ, ಆದಷ್ಟು ಈ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಡಾಟಾ ಆಪ್ರೇಟರ್ಗಳು ಇವರೆಲ್ಲ ಕೈ ಜೋಡಿಸಿ ಈ ಕಾರ್ಡ್ಗಳು ಏನು ಮಾಡ್ತಾ ಇದ್ದಾರೋ ಇದನ್ನೆಲ್ಲ ಆದಷ್ಟು ಬೇಗ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳ್ತಾ ಇದ್ದೀನಿ. ಅದೇ ರೀತಿ ಬಾಕಿ ಉಳಿದಂಥ ಹೋಬಳಿಗಳಲ್ಲಿ ಏನು ಸೌಲಭ್ಯಗಳು ಹೋಗ್ತಾ ಇದ್ದಾವೋ ಈ ಮುಂತಾದಂಥ ಸೌಲಭ್ಯಗಳು, ಶಿರಾಂಪುರ ಹೋಬಳಿ ಅತಿ ಹೆಚ್ಚಾಗಿ ಹೋದಂಥ ಸೌಲಭ್ಯಗಳು, ಎಲ್ಲ ಸೌಲಭ್ಯಗಳು ಇವತ್ತು ನೀವು ತಾಲೂಕಲ್ಲಿ ಹೊಸದುರ್ಗ ತಾಲೂಕಲ್ಲಿ ನೀವು ಒಂದು ಲೀಸ್ಟ್ ಮಾಡ್ಕೊತ ಬರ್ರಿ, 70%ಗಿಂತ ಅತಿ ಹೆಚ್ಚು ಸೌಲಭ್ಯಗಳು ಅಲ್ಲೇ ಹೋಗಿದೆ. ಫುಡ್ ಕಿಟ್ ಹೋಗಿದೆ, ಟೂಲ್ ಕಿಟ್ ಹೋಗಿದೆ, ನೀವು ಮದುವೆ ಸಹಾಯಧನ ಹೋಗಿದೆ, ಅಂಗವೈಫಲ್ಯದ್ದು ಹೋಗಿದೆ, ಪ್ರತಿಯೊಂದು ಅಲ್ಲಿಗೆ ಹೋಗಿದ್ದು ಸ್ವಾಮಿ. ಇನ್ನು ಮೂರು ಹೋಬಳಿಲಿ ಏನಾಯಿತೋ ಆ 3 ಹೋಬಳಿಲಿ ಕಾರ್ಮಿಕರೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಇವತ್ತು ವರ್ತನೆ ಮಾಡ್ತಾ ಇದೆ. ಆದಂಥ ವ್ಯವಸ್ಥೆಗಳು ಈಗ ಏನಾಗಿದೆ, ಈಗ ಏನು ವ್ಯವಸ್ಥೆ ಆಗಿದೆ, ಈ ಬಾಕಿ 3 ಹೋಬಳಿಗಳಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಈ ಮಿಕ್ಕಂಥ ಸೌಲಭ್ಯಗಳು ತಲುಪಬೇಕು. ಅದೇ ರೀತಿ ನಾವೀಗ ಇನ್ನೊಂದು ವಿಚಾರ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ವಿಚಾರ ಸಂಬಂಧಪಟ್ಟಂತೆ ಈ ನೆಕ್ಸ್ಟ್ ಏನು ಬರ್ತಕ್ಕಂಥ ಸೌಲಭ್ಯಗಳು ಅದಾವೋ ಅದನ್ನು ಆದಷ್ಟು ಬೇಗ ಗಮನಕ್ಕೆ ತಗೊಂಡು ಕಾರ್ಮಿಕರು ಕಾರ್ಮಿಕ ಇಲಾಖೆಯರು ಎಚ್ಚೆತ್ಕೊಂಡು ಕಾರ್ಮಿಕರು ಆದಷ್ಟು ಇದನ್ನು ಗಮನಹರಿಸ್ರಿ. ದಯವಿಟ್ಟು ಇವತ್ತಿನ ದಿನಗಳಲ್ಲಿ ನಿಮಗೆ ಬರ್ತಕ್ಕಂಥ ಸೌಲಭ್ಯಗಳು ಬೋಗಸ್ ಕಾರ್ಮಿಕರು ಭಾಳಷ್ಟು ಜನ ತಿಂತಿದ್ದಾರೆ, ದಯವಿಟ್ಟು ಅದನ್ನು ತಡಿಬೇಕು ಅಂತಂದರೆ ಇವತ್ತು ಕಾರ್ಮಿಕರು ನೀವು ಎಚ್ಚೆತ್ಕೊಳ್ಳೇಬೇಕು. ಅದೇ ರೀತಿ ಈ ಸರಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಏನು ಮೆಡಿಕಲ್ ಕ್ಯಾಂಪ್ ನಡೀತೋ ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಆಮೇಲೆ ಜಯಂತ್ ಸರ್ ಆಗಿರ್ಬೋದು, ಅಶ್ವಿನಿ ಹಾಸ್ಪಿಟ್ಲ್ ಸಿಬ್ಬಂದಿಗಳಾಗಿರ್ಬೋದು, ಇವರು ತುಂಬ ಚೆನ್ನಾಗಿ ಮೆಡಿಕಲ್ ಕ್ಯಾಂಪ್ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಇದೇ ರೀತಿ ಮುಂದೆನೂ ಕೂಡ ಅವರು ಸಾಕಷ್ಟು ಸೌಲಭ್ಯಗಳನ್ನು
ತಂದು ನ್ಯಾಯಯುತವಾಗಿ ನಡೆಸಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ನಾನೊಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಹೊಸದುರ್ಗ ತಾಲೂಕಿನಲ್ಲಿ 2022 ಸಾಲಿನಲ್ಲಿ ದೇವರಾಜ್ ಎಂಬ ವ್ಯಕ್ತಿ ಕೂಲಿ ಕೆಲಸದಲ್ಲಿ ತೊಡಗಿದ್ದಾಗ ಕೆಲಸ ನಿರ್ವಹಿಸುತ್ತಿದ್ದ ಸ್ಥಳದಲ್ಲಿಯೇ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದರು. ನೋಂದಣಿ ಮಾಡುವಾಗ ಅಸಮರ್ಪಕ ಮಾಹಿತಿಯ ಮೇಲೆ ನೋಂದಣಿಯಾಗಿದ್ದು ಮೃತ ದೇವರಾಜ್ ಘಟನೆ ನಡೆದ ದಿನ ಮಾಡುತ್ತಿದ್ದ ಕೆಲಸಕ್ಕೂ ತಾನು ಮಾಡುವ ವೃತ್ತಿಯನ್ನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿರುವ ಪ್ರಕಾರಕ್ಕೂ ತಾಳೆಯಾಗದೆ ಇಲಾಖೆಯ ವತಿಯಿಂದ ನೀಡಲಾಗುವ ಪರಿಹಾರದ ಮೊತ್ತವನ್ನು ಅವನ ಕುಟುಂಬಸ್ಥರು ಪಡೆಯದೆ ವಂಚಿತರಾಗಿದ್ದು ಕಾರ್ಮಿಕರು ಇಲಾಖೆಯಲ್ಲಿ ನೋಂದಣಿ ಮಾಡಿಸುವಾಗ ಸಮರ್ಪಕ ಮಾಹಿತಿ ನೀಡಿ ನೋಂದಣಿಯಾಗಬೇಕೆಂದು ಕಾರ್ಮಿಕರಿಗೆ ಕರೆ ನೀಡಿದರು. ಮತ್ತು ಈ ಪ್ರಕರಣದ ಕುರಿತು ಈಗಾಗಲೇ ಇಲಾಖೆಯ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮೃತ ದೇವರಾಜ್ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಈ ಸಂಘಟನೆಯು ಬದ್ಧವಾಗಿದೆ ಎಂದು ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಮಿಕರನ್ನುದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಎಐಸಿಸಿಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಗುಜ್ಜಾರ್, ನೈಜ ಫಲಾನುಭವಿಗಳನ್ನು ಇಲಾಖೆ ಗುರುತಿಸಬೇಕು ಮತ್ತು ಅಕ್ರಮವಾಗಿ ಕೂಲಿ ಕಾರ್ಮಿಕರಾಗಿ ನೋಂದಣಿಯಾಗುತ್ತಿರುವವರನ್ನು ಇಲಾಖೆ ಪತ್ತೆಹಚ್ಚಿ ಅಂಥವರ ನೋಂದಣಿಯನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ನಮಸ್ಕಾರ, ನನ್ನ ಹೆಸರು ಮೋಹನ್ ಗುಜ್ಜಾರ್ ಅಂತೇಳಿ, ಎಐಸಿಸಿಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಏನು ನಮ್ಮ ಹೊಸದುರ್ಗ ಮತ್ತು ಹೊಳಲ್ಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಬೋಗಸ್ ಕಾರ್ಡ್ಗಳಿದಾವೆ ಅವನ್ನು ಭಾಳಷ್ಟು ತ್ವರಿತಗತಿನಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಅವನ್ನೆಲ್ಲ ರದ್ದು ಮಾಡಿ ನೈಜ ಕಾರ್ಮಿಕರಿಗೆ ಏನು ಮಂಡಳಿಯ ಸವಲತ್ತು ಫೆಸಿಲಿಟಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸನ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಮತ್ತು ಅದೇ ರೀತಿ ಈ ಏನು ಸೌಲಭ್ಯ ಪಡೀಲಿಕ್ಕೆ ಇಲಾಖೆಯವರು ಮತ್ತು ಸಿ ಎಸ್ ಸಿ ಸೆಂಟ್ರ್ನವರು ಏನು ದುಡ್ಡಿಸ್ಕೊಂಡು ಬೇರೆ ಬೇರೆ ಒಂದು ಲೇಬರ್ ಕಾರ್ಡ್ ಮಾಡೋದಾಗಲಿ, ರಿನ್ಯೂವಲ್ ಆಗಲಿ, ಅಥವಾ ಏನು ಕ್ಲೈಮ್ಗಳನ್ನು ಹಾಕೋದಾಗಲಿ, ಅವುಗಳ ಬಗ್ಗೆ ನಿಗಾ ವಹಿಸಿ ಸಿ ಎಸ್ ಸಿ ಕೇಂದ್ರದವರು ಮಾತ್ರ ಅಲ್ಲ, ಅದೇ ರೀತಿ ಕಾರ್ಮಿಕಲ್ಲಿರ್ತಕ್ಕಂಥ ಡಿ ಇ ಒಗಳು ಹೊಸದುರ್ಗ ಮತ್ತು ಹೊಳಲ್ಕೆರೆಯಲ್ಲಿ ಅವರು ಮೇಲೂ ಸಹ ನಿಗಾನ ವಹಿಸಬೇಕು. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಫೆಸಿಲಿಟಿಗಳು ಸಿಗೋಂಥ ಒಂದು ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ತಾವು ಯಾವುದೇ ಒಂದು ಕ್ರಮ ತಗೊಳ್ಳದಲ್ಲೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಹಾಗೂ ಕಾರ್ಮಿಕರು ಬೀದಿಗಿಳಿದು ಇಲಾಖೆ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಂದು ಪ್ರಮೇಯ ಬರಬಹುದು. ಹಾಗಾಗಿ ಅಧಿಕಾರಿಗಳೇ, ಸಿ ಎಸ್ ಸಿ ಸೆಂಟ್ರ್ನವರೇ, ದಯವಿಟ್ಟು ಎಚ್ಚೆತ್ತುಕೊಂಡು ನೈಜ ಕಾರ್ಮಿಕರ ಪರವಾಗಿ ನಿಲ್ಲಿ ಅವರ ಒಂದು ಯೋಗಕ್ಷೇಮಕ್ಕೋಸ್ಕರ ತಾವು ಕಾರ್ಯ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಇಸ್ಮಾಯಿಲ್ ಅಂತ, ತಾಲೂಕು ಸಿ ಐ ಟಿ ಯು ಜನರಲ್ ಸೆಕ್ರೆಟ್ರಿ ನಾನು. ನಮ್ಮ ಕಾರ್ಮಿಕ ಇಲಾಖೆಯಿಂದ, ಮಂಡಳಿಯಿಂದ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ನಮ್ಮ ತಾಲೂಕಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದೀವಿ. ನಾವು ಸುಮಾರು 8,000 ನಾವು ಕಾರ್ಮಿಕರಿಗೆ, ನೈಜ ಕಾರ್ಮಿಕರಿಗೆ ನಾವು ಯಶಸ್ವಿಯಾಗಿ ತಪಾಸಣೆ ಆಗಿದೆ. ಸುಮಾರು ನಮ್ಮ ಜಿಲ್ಲೆಯಾದ್ಯಂತ 33,000 ಜನಕ್ಕೆ ಅನುಮೋದನೆ ಆಗಿತ್ತು ಅಶ್ವಿನಿ ಹಾಸ್ಪಿಟ್ಲವ್ರಿಗೆ. ನಮ್ಮ ತಾಲೂಕಲ್ಲಿ 8,000 ಜನಕ್ಕೆ ಪೂರ್ಣಗೊಂಡು ಸುಮಾರು 20 ಬಗೆಯ ವಿವಿಧ ಚಿಕಿತ್ಸೆ, ಶ್ವಾಸಕೋಶ, ಕಣ್ಣಿಂದು ಮತ್ತು ಕಿವಿದು, ಮತ್ತು ಬ್ಲಡ್ಡಿಂದ 7 ಚಿಕಿತ್ಸೆ, ಇವರಿಂದ 6 ಚಿಕಿತ್ಸೆ, 20 ಬಗೆಯ ವಿವಿಧ ಚಿಕಿತ್ಸೆಯನ್ನು ಸುಮಾರು ಎಲ್ಲ ಗ್ರಾಮ ಪಂಚಾಯತಿ 33 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ನೈಜ ಕಾರ್ಮಿಕರ ಗುರುತಿಸಿ ಅವರಿಗೆ ತಪಾಸಣೆ, ಅವರ ಕುಟುಂಬಸ್ಥರಿಗೆ ಮತ್ತು ಕಾರ್ಮಿಕರಿಗೆ ಅವಲಂಬಿತರಿಗೆ ತಪಾಸಣೆ ನಡೆದಿದೆ. ಇದೇ ರೀತಿ ಎಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಈಗ ರಿಪೋರ್ಟ್ಗಳು ಬಂದಿದ್ದಾವೆ, ಆ ರಿಪೋರ್ಟು ಡಾಕ್ಟ್ರೊಂದಿಗೆ ಸಂಯೋಜನೆ ಮಾಡಿ ಅವರ ಸಮಾಲೋಚನೆ, ಅವರ ಕುಂದು ಕೊರತೆ ಕಾಯಿಲೆ ಮುಖಾಂತರ ಏನು ಪ್ರಮುಖ ಕಾಯಿಲೆಯಲ್ಲಿ ಏನು ಕಂಡು ಬಂದಲ್ಲಿ ಅವ್ರು ಡಾಕ್ಟ್ರು ರೆಫರ್ ಮಾಡ್ತಾರೆ. ಸರ್ಕಾರಿಯಾಗಲಿ ಖಾಸಗಿ ಆಗಲಿ, ನೋಂದಾಯಿತ ಆಸ್ಪತ್ರೆಯಲ್ಲಿ, ನೋಂದಾಯಿತ ಯೋಜನೆಗಳಲ್ಲಿ ನೋಂದಾಯಿತ ಆಸ್ಪತ್ರೆಯಲ್ಲಿ ಹೋಗಿ ನೀವು ಚಿಕಿತ್ಸೆ ಪಡೆದುಕೊಂಡು ಕಾರ್ಮಿಕ ಇಲಾಖೆಯಲ್ಲಿ ಇರುವಂಥ ಈಗಾಗಲೇ ಪ್ರಮುಖ ವೈದ್ಯಕೀಯ ಯೋಜನೆ ಅದನ್ನು ಸದುಪಯೋಗ ಪಡ್ಕೋಬೇಕು. ಪ್ರಮುಖ ವೈದ್ಯಕೀಯ ಸ್ಕೀಮ್ ಯೋಜನೆ 2,00,000 ರಿಎಂಬರ್ಸ್ಮೆಂಟ್ ಸಿಗುತ್ತೆ. ಈಗ ಅದೇ ಅಶ್ವಿನಿ ಹಾಸ್ಪಿಟ್ಲಿಗೆ ಏನು ಮಾಡ್ಕೊಳ್ಳೋದು, ತುಮಕೂರು
ಅವರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಾದ್ಯಂತ ಪೂರ್ತಿ ಅವ್ರಿಗೆ ತಪಾಸಣೆ ಮಾಡ್ತಾಯಿದ್ದಾರೆ. ಆಬಿಟ್ಟು ಅಲ್ಲೇ ಹೋಗ್ಬೋದಂತಿಲ್ಲ, ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು, ಖಾಸಗಿ ನೋಂದಾಯಿತ ಆಸ್ಪತ್ರೆಗೆ ಹೋಗಿ 2 ಲಕ್ಷ ರೂಪಾಯಿವರೆಗೂ ರೀಎಂಬರ್ಸ್ಮೆಂಟ್ ಪಡ್ಕೋಬೋದು. 1,000ರಿಂದ ಒಂದು ಕಿಡ್ನಿ ಸ್ಟೋನ್ ಆಗಿರ್ಬೋದು, ಕಣ್ಣಿಂದೆ ಆಗಿರ್ಬೋದು, ಕಿವಿದೆ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು. ಇದು ಕಾರ್ಮಿಕ ಇಲಾಖೆಯಿಂದ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಶ್ವಿನಿ ಹಾಸ್ಪಿಟಲ್ ಅವರು. ಅವ್ರಿಗೆ ನಮ್ಮ ಒಂದು ನಮ್ಮ ತಾಲೂಕಿನಂಥ ನಮ್ಮ ಸಂಘಗಳ ಕಾರ್ಮಿಕ ಒಕ್ಕೂಟ ಮತ್ತು ಕಾರ್ಮಿಕ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಅಶ್ವಿನಿ ಹಾಸ್ಪಿಟಲ್ ರೆಪ್ರೆಸೆಂಟೇಟಿವ್ ಬೈ ಮಂಜುನಾಥ್ ಸರ್ ಮತ್ತು ಅವ್ರ ಜಯಂತ್ ನಾಯ್ಕ ಅವರಿಗೆ ನಾನು ನಮ್ಮ ಇಲಾಖೆಯಿಂದ ನಮ್ಮ ಸಂಘಟನೆಗಳಿಂದ ನಮ್ಮ ಕಾರ್ಮಿಕ ಬಂಧುಗಳಿಂದ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಮಿಕರ ಹಿತಚಿಂತಕರಾದ ಖಾದರ್ ನವಾಜ್, ಸಿಐಟಿಯು ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್, ಹೊಳಲ್ಕೆರೆ ತಾಲೂಕು ಎಐಸಿಸಿಟಿಯು ಸಂಘಟನೆಯ ಅಧ್ಯಕ್ಷರಾದ ಕೆ ಜನಾರ್ದನ್, ಹೊಸದುರ್ಗ ತಾಲೂಕು ಎಐಸಿಸಿಟಿಯು ಕಾರ್ಯದರ್ಶಿ ಇಮ್ತಿಯಾಜ್ ಅಹಮದ್, ಹೊಳಲ್ಕೆರೆ ತಾಲೂಕಿನ ನಾಗರಾಜ್ ಕೊಡಗವಳ್ಳಿ ಹಟ್ಟಿ, ಕಾರ್ಮಿಕರ ಮುಖಂಡರಾದ ಶ್ರೀಧರ್, ದಾದು, ಪ್ರಸನ್ನಕುಮಾರ್, ಎ ಬಸವರಾಜ್, ಹೆಚ್ಎನ್ ಚಂದ್ರಶೇಖರ್, ರವೀಶ್, ರಾಜಣ್ಣ, ಉಸ್ಮಾನ್. ಜಿಲ್ಲೆಯ ವಿವಿಧ ಭಾಗಗಳಿಂದ ಕಾರ್ಮಿಕ ಬಂಧುಗಳು ಆಗಮಿಸಿದ್ದರು. ಹೊಸದುರ್ಗ ತಾಲೂಕಲ್ಲ ಹೊಳಲ್ಕೆರೆ ತಾಲೂಕಲ್ಲೂ ತುಂಬಾ ಬೋಗಸ್ ಕಾರ್ಡಿನ ಅವಳಿದೆ. ಬಹಳಷ್ಟು ಇದೆ. ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಅದೇ ಬಹಳಷ್ಟು ಸರಿ ಹೇಳಿದ್ರು. ನಾವು ಅದನ್ನು ತಡಿತಿದ್ದೀವಿ. ಆದಷ್ಟು ಆಲ್ಮೋಸ್ಟ್ ಆಗಿ ಏನಪ್ಪ ಅಂದ್ರೆ ಯಾರು ಕಾರ್ಡ್ ಮಾಡ್ತಕ್ಕಂಥ ನೈಜ ಕಾರ್ಮಿಕ ಆದ್ರೆ ಮಾತ್ರ ಮಾಡಿಸಿಲ್ಲ ಮಾಡಿಸ್ಕೊಡ ಅಂತ ಹೇಳ್ತಾನೆ ಇದೀವಿ ನಾವು. ಈಗ ನಾವೆಲ್ಲರೂ ಸೇರಿ ಅವರಿಗೆ ಬಲ ತುಂಬಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೋರಾಟ ಮಾಡಿ ನಮ್ಮ ಸೌಲಭ್ಯಗಳನ್ನ ನಾವೇ ತಗೊಂಡು ಮಾಡ್ಕೊಬಹುದು. ಈಗ ಹೊಳಲ್ಕೆರೆ ತಾಲೂಕಲ್ಲಿ ಸ್ಲಂಬೋರ್ಡಲ್ಲಿ ಸುಮಾರು ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ, ಆಗ್ತಾ ಇದ್ದಾವೆ. ಅವರು ಏನು ಕೆಲಸ ಮಾಡೋದೇ ಇಲ್ಲ. ಯಾರೇ ಕೆಲಸ ಗೊತ್ತಿಲ್ಲ. ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಅವರು ಲೇಬರ್ ಕಾರ್ಡ್ ಆಯಿತು, ಸ್ಲಂಬೋರ್ಡ್ ಮನೆ ಸಾಕ್ಷರ ಆದ ಮನೆ ಕಟ್ಟಿದ್ದಾರೆ. ಮತ್ತೆ ಕಾರ್ಮಿಕರಿಗೆ ಯಾಕೆ ಆಗಿಲ್ಲ? ನಾವ್ಯಾರು ಕೇಳ್ತಿಲ್ಲ, ಅದ್ರ ಬಗ್ಗೆ ಕೇಳ್ತಿಲ್ಲ, ಧ್ವನಿ ಎತ್ತಿಲ್ಲ. ನಾವೆಲ್ಲೋ ನಮ್ಗೆ ಕಾರ್ಮಿಕರು ಮನೆ ಬೇಕು ಅಂದ್ರೆ ಅವ್ರಿಗೆ ಯಾಕೆ ಕೊಟ್ಟಿದ್ದೀರಾ? ನಮಗೆ ಕೊಟ್ಟಿರಿ, ನಾವು ನೈಟೇ ಕಾರ್ಮಿಕರು, ನಮಗೆ ಕೊಟ್ಟಿ ಅಂದ್ರೆ ನಾವ್ಯಾರು ಕೇಳ್ತಾ ಇಲ್ಲ. ಆದ್ರಿಂದ ನೀವೆಲ್ಲರೂ ನಮ್ಮ ಎಂ ಬಿ ಶಫಿ ಅವರಿಗೆ ಅಧ್ಯಕ್ಷರಿಗೆ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟ ನಿಂತು ಇದ್ರ ಬಗ್ಗೆ ನಾವು ಧ್ವನಿ ಹೆಚ್ಚಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಸಹ ಒಂದು ಸೂರು ಅನ್ನೋದು ಆಗುತ್ತೆ. ಈ ಇಷ್ಟು ಮಾತಾಡ ಕೊಟ್ಟದ್ದು ಅವಕಾಶ ಕೊಟ್ಟದ್ದೆ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳಿಂದ ನಾವು ಧನ್ಯವಾದಗಳು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.